ಯಾಕಂದ್ರೆ ಕಾರ್ಯಕ್ರಮ ಮಾಡೋ ಟೈಮ್ದಾಗ ನಮಗೇನು ಗೊತ್ತಿರಕಿಲ್ರಿ. ಸೊ ಕಾರ್ಯಕ್ರಮ ಪ್ರಾರಂಭ ಆದ ನಂತರ ಸೊ ಅಂದ್ರೆ ಗೌರವಾನ್ವಿತ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹೆಲ್ತ್ ಹಿಂಗೆ ಅಪ್ಸೆಟ್ ಆಯ್ತು, ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಅಂದ್ಕೊಳ್ಳಿ ಅದಕ್ಕೆ ನಾವು ಬೇಗನೆ ಕಾರ್ಯಕ್ರಮ ಅಂದ್ರೆ ಮುಗಿಸಿದ್ದೀವಿ. ಸೊ ಅವರು ನಮ್ಮ ನಂದಿನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಯಾಕಂದ್ರೆ ಕೆ ಎಮ್ ಎಫ್ ನಂದಿನಿ ಮತ್ತು ನಮ್ಮ ಬ್ರ್ಯಾಂಡ್ ಇಷ್ಟು ಬೆಳಿಬೇಕಂದ್ರೆ ಕೆ ಎಮ್ ಎಫ್ ಇಷ್ಟು ಬೆಳಿಬೇಕಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ಪಾತ್ರ ಭಾಳ ಐತ್ರಿ. ಯಾಕಂದ್ರೆ ಅವ್ರು ಭಾಳ ಇಷ್ಟು ಮಾಡಿ ಬೆಳೆಸಿದ್ರು, ಅದಕ್ಕೆ ಅವರಿಗೆ ಆರೋಗ್ಯ ಸರಿ ಇಲ್ಲಂತಂತದಕ್ಕೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ. ಅವ್ರಿಗೆ ದೇವರು ಆದಷ್ಟು ಗುಣಮುಖನ ಮಾಡಲಿ, ಅವ್ರಿಗೆ ಆರೋಗ್ಯದಿಂದ ಒಳ್ಳೆಯದಾಗಲಿ, ಅವ್ರಿಗೆ ಅಂದರೆ ಗುಣಮುಖರಾಗಲಿ ಅಂತೇಳಿ ದೇವ್ರ ಕಡೆ ನಾವು ಪ್ರಾರ್ಥನೆ ಮಾಡ್ಕೋತೀವಿ. ಇವತ್ತು ರೀ ಅಲ್ಲ, ಇವತ್ತಂದ್ರೆ ಜಸ್ಟ್ ನಾವು ಹಾಸ್ಟೆಲ್ದೊಂದು ಮಾಡ್ಕೊಂಡು ಇನ್ನೊಂದು ಬಾಯ್ಲರ್ ಒಂದು ಪೂಜೆ ಮಾಡಬೇಕಾಗಿತ್ತದು. ಸೊ ಅದಕ್ಕೆ ಹಾಸ್ಟೆಲ್ ಮೇನ್ ನಮ್ದು ಇಂಟೆನ್ಷನ್ ಇತ್ತು. ಯಾಕಂದರೆ ನೀವು ನೋಡ್ತಾ ಇದ್ರಿ, ಸೊ ಹಾಸ್ಟೆಲ್ ಕಲೀಲಿಕ್ಕೆ ಹಳ್ಳಿಯಿಂದ ಮಕ್ಕಳಿಗೆ ಸಿಟಿಗೆ ಬರ್ಬೇಕು ಎಷ್ಟು ತೊಂದರೆ ಆಗತೈತಿ. ಅದಕ್ಕೆ ನಾವು ಸಣ್ಣ ನಮ್ಮದೊಂದು ಕೊಡುಗೆ ಇರಲಿ ಕೆ ಎಮ್ ಎಫ್ದು ಅಂದರೆ ಹಾಲು ಉತ್ಪಾದಕರ ಮಕ್ಕಳಿಗೆ. ಸೊ ಸುಮಾರು ನಾವು ಎಲ್ಲ ಜಿಲ್ಲೆಯಲ್ಲಿ ಅಂದರೆ ಬೆಳಗಾವಿ ಇರ್ಬೋದು, ಬಿಜಾಪುರ, ಬಳ್ಳಾರಿ, ಗುಲ್ಬರ್ಗ ಎಲ್ಲ ಕಡೆ ಒಂದು 100 ಮಕ್ಕಳಿಗೆ ಮಾಡಿದ್ರೆ ಸುಮಾರು 1,400 ಮಕ್ಕಳಿಗೆ ನಾವು ಹಾಸ್ಟೆಲ್ ಫೆಸಿಲಿಟಿ ಕೊಟ್ಟಂಗೆ ಆಗ್ತೈತಿ. ಇದ್ರ ಜೊತೆಗೆ ನಾವು ರೈತಿಗೆ ಇನ್ನೂ ಅನೇಕ ಭಾಳಗಳು ಸ್ಕೀಮ್ ಅದಾವೆ. ಯಾಕಂದ್ರೆ ಉದಾಹರಣೆ ಹೇಳಬೇಕಂದ್ರೆ ಮೊದಲು ಯಾವ ಹಸುಗಳಿಗೆ ಇನ್ಶೂರೆನ್ಸ್ ಇರ್ತಾರಕ್ಕಿಲ್ಲರಿ, ಯಾವ್ದಾರು ಹಸು ಸತ್ತಂದ್ರೆ ಪಾಪ ಅವ್ರು ರೈತರಂದ್ರೆ ಒಂಥರ ಕಂಗಾಲಾಗಿಬಿಡ್ತಿದ್ರು. ಈಗ ನಾವು ಇನ್ಶೂರೆನ್ಸ್ ಹೆಂಗೆ ಕವರ್ ಮಾಡತ್ತಂದ್ರೆ ಒಂದು ಏನಾರು ಹಸು ಸತ್ತಂದ್ರೆ 50,000 ಇನ್ಶೂರೆನ್ಸ್ ಬರೋಂಗೆ ಮಾಡಿದ್ದೀವಿ. ಅಂದರೆ ಅವ್ರು ಸೇಫ್ಟಿ ಮಾಡ್ತದೆ ಅಂದರೆ ರೈತರಿಗೆ ಈ ಇನ್ಶೂರೆನ್ಸ್ ಇರ್ಬೋದು ಅಂತ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳು ಎಷ್ಟು ಮ್ಯಾಕ್ಸಿಮಮ್ ಅಂದರೆ ಹೈನುಗಾರಿಕೆ ಕೊಡೋಕೈತಿ ಕೊಟ್ಟು ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ಹೈನುಗಾರಿಕೆ ಬೆಳೆಸಬೇಕು. ನಾ ಹೇಳಲ್ಲ, ಎನ್ ಎಮ್ ಪಿ ನಂದಿನಿ ಮಿಲ್ಕ್ ಪ್ರಾಡಕ್ಟನ್ನು ಬೆಳಗಾಮಲ್ಲಿ ಮಾಡಬೇಕಾಗ್ತಿದೆ. ಅಂದರೆ ಹೈವೇ ಸೈಡ್ ಎಲ್ಲರೂ ಒಂದು 40-50 ಎಕರೆ ಜಾಗ ಸಿಗ್ತಂದ್ರೆ ಬೆಸ್ಟ್ ಪ್ಲ್ಯಾಂಟ್ ಇಂಡಿಯಾದಾಗ ಬೆಸ್ಟ್ ಪ್ಲ್ಯಾಂಟ್ ಅಂದರೆ ಎಲ್ಲನೂ ಚೀಸ್ ಪನ್ನೀರ್ ಹಿಡ್ಕೊಂಡು ಎಲ್ಲ ರೆಡಿ ಆಗಬೇಕು, ಆ ಥರ ಒಂದು ಪ್ಲ್ಯಾನ್ ಇದೆ ಅದು. ಸೊ ಅದು ಮಾಡೋದ್ರಿಂದ ಏನಾಗುತ್ತೆ, ಒಂದು ಪ್ಲ್ಯಾಂಟು ನಮ್ಮಲ್ಲಿ ಆಗುತ್ತೆ ಮತ್ತು ಎಂಪ್ಲಾಯ್ಮೆಂಟು ಕ್ರಿಯೇಟ್ ಆಗುತ್ತೆ. ಅಂದರೆ ಸುಮ್ಮ 200-300 ಆಗ್ತೈತೆ. ಇನ್ನು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮದು ಒಂದು ಕಾರ್ಯಕ್ರಮ ಬಂದಾಗ ಕೆ ಎಮ್ ಎಫ್ದವ್ರು ಒಂದು ಬ್ಯಾಂಕ್ ತೆಗಿರಿ ಅಂತ ಹೇಳ್ತಾರೆ ನಮಗವ್ರು. ಅಂದರೆ ನೀವು ಹೊರಗೆ ಯಾಕೆ ಇದು ಮಾಡ್ತೀರಿ, ನಿಮ್ಮದಾದಂಥ ಒಂದು ಬ್ಯಾಂಕನ್ನು ತೆಗೆದ್ರೆ ನಾನಾ 100 ಕೋಟಿ ರೂಪಾಯಿ ವರ್ಕಿಂಗ್ ಕ್ಯಾಪಿಟಲ್ ಕೊಡ್ತೋತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ನಾವು ಅದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದೀವಿ, ನಮ್ಮದ ಬ್ಯಾಂಕ್ ತೆಗೆದು ಬಿಟ್ಟರೆ ಹೆಂಗಾಗುತ್ತೆ. ಏನಕ್ಕೆ ನಮ್ಮ ಸುಮಾರು ಒಂದು ವರ್ಷಕ್ಕೆ 14 ಒಕ್ಕೂಟ ಮತ್ತು ಕೆ ಎಮ್ ಎಫ್ ಸೇರಿ 17,000 ಕೋಟಿ ಟರ್ನ್ ಓವರ್ ಮಾಡೋಂಥ ಕಂಪ್ನಿ ಇದೆ ನಮ್ದ್ರೆ. ಅದಕ್ಕೆ ನಮ್ಮದೇ ಬ್ಯಾಂಕ್ ಆಯ್ತಂದ್ರೆ ಇನ್ನೂ ಭಾಳ ಅನುಕೂಲ ಆಗ್ತೈತಿ. ರೈತರಿಗೆ ಹೆಚ್ಚಿನ ಬಡ್ಡಿ ದರದಲ್ಲಿ ನಾವು ಸಾಲ ಕೊಡ್ಬೋದು, ಅವ್ರ ಬಿಲ್ ಕೊಡೋಕ್ಕೂ ಅನುಕೂಲ ಆಗ್ತೈತಿ. ಇದನ್ನೆಲ್ಲ ಗಂಭೀರ ಚಿಂತನೆ ಮಾಡ್ತಾ ಇದೀವಿ. ಮುಂದಿನ ದಿನಮಾನದಲ್ಲಿ ಕೆ ಎಮ್ ಎಫ್ ನಿಂದ ರಾಜ್ಯ ರೈತರಿಗೆ ಒಳ್ಳೇದಾಗುತ್ತೆ. ಅದು ಟ್ರೈ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ, ನೋಡಿ ಮಂಗಳೂರದವ್ರಿ 29 ಫಿಕ್ಸ್ ಕೊಡ್ತಾರೆ, ನಾವು 23 ಕೊಡ್ತೀವಿ. ಅಂದ್ರೆ ಒಂದೊಂದು ಸಲ 25 ಹೋಗ್ತೀವಿ, ಮಂಗಳೂರು ಒಂದು ಕಡೆ ಇರುತ್ತೆ, ಬೆಂಗಳೂರು ಒಂಥರ ಇರುತ್ತೆ. ಅಂದ್ರೆ ಎಲ್ಲನೂ ಕಡೆ ಕನಿಷ್ಠ ಒಂದು 25 ರೂಪಾಯಿ ರೈತರಿಗೆ ಸಿಗ್ತಾ ಅಂದ್ರೆ ಪ್ರೋತ್ಸಾಹನ 5 ರೂಪಾಯಿ ಸೇರಿಸಿ 30 ರೂಪಾಯಿ ಪರ್ ಲೀಟರ್ ರೈತರಿಗೆ ಸಿಗ್ತದೆ, ಅನುಕೂಲ ಆಗ್ತದೆ. ಈಗ ನಮ್ಮ ಡಿಸೆಂಬರ್ ಜನರಲ್ ಬಾಡಿ ಮೀಟಿಂಗ್ ಅದೇ ಗಂಭೀರವಾಗಿ ಚಿಂತೆ ಮಾಡ್ತಾ ಇದಾರೆ. ಥ್ಯಾಂಕ್ ಯು, ಎಲ್ಲರೂ ಧನ್ಯವಾದ.